सब्सक्राइब माडि हाईटेक् कन्नड वन्नु जोतेगे बेल आइकॉन अन्नु प्रेस माडि नम्म लेटेस्ट टेक्नोलॉजी वीडियो अन्नु नोडि। हलो फ्रेंड्स, वेलकम टू हाईटेक् कन्नड। फ्रेंड्स, वीडियोदल्लि नानु निमगे इंस्टाग्राम न ओंदु होस फीचर बग्गे निमगे तिळिसिकोड्ता इद्दीनि। स्नेहितरे, वीडियोन स्टार्ट माडोदक्किंत मुंचे मोदल वीडियो ओंदु लाइक माडि, जोतेगे नीवु इन्नु नम्म चानल गे सब्सक्राइब आगिल्ल अंद्रे ईगले सब्सक्राइब आगि। ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ನ ಹೊಸ ಫೀಚರ್ ಏನಪ್ಪ ಅಂದ್ರೆ, ಇನ್ಸ್ಟಾಗ್ರಾಮ್ ನಲ್ಲಿ ಮೊದಲು 10,000 ಅಥವಾ ಅದಕ್ಕಿಂತ ಹೆಚ್ಚಿನ ಫಾಲೋವರ್ಸ್ ಅನ್ನು ಯಾರು ಹೊಂದಿದ್ದಾರೆ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಸ್ವೈಪ್ ಅಪ್ ಫೀಚರ್ಸ್ ಅನ್ನು ಬಳಸಬಹುದಾಗಿತ್ತು। ಈ ಸ್ವೈಪ್ ಅಪ್ ಫೀಚರ್ಸ್ ಏನಪ್ಪ ಅಂದ್ರೆ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಾವು ಸ್ವೈಪ್ ಅಪ್ ಫೀಚರ್ಸ್ ಅನ್ನು ಬಳಸಿ ಯಾವುದೇ ಲಿಂಕ್ ಅನ್ನು ಅಲ್ಲಿ ಆಡ್ ಮಾಡಬಹುದು। ನಾವು ಲಿಂಕ್ ಅನ್ನು ಆಡ್ ಮಾಡಿ ಸ್ಟೋರೀಸ್ ನ ಅಪ್ಲೋಡ್ ಮಾಡಿದಾಗ ಯಾರೇ ವ್ಯಕ್ತಿಗಳು ನಮ್ಮ ಸ್ಟೋರಿಯನ್ನು ನೋಡಿ ಸ್ವೈಪ್ ಅಪ್ ಮಾಡಿದಾಗ ನಾವು ಅಲ್ಲಿ ಆಡ್ ಮಾಡತಕ್ಕಂತ ಲಿಂಕ್ ನ ಅಡ್ರೆಸ್ ಗೆ ನೇರವಾಗಿ ತಲುಪತಾ ಇದ್ದರು। ಇದು ಕೇವಲ ಸ್ನೇಹಿತರೆ 10,000 ಫಾಲೋವರ್ಸ್ ಹೊಂದಿದವರು ಮಾತ್ರ ಈ ಫೀಚರ್ಸ್ ಅನ್ನು ಬಳಸಬಹುದಾಗಿತ್ತು। ಈಗ ಸ್ನೇಹಿತರೆ, ಅದೇ ರೀತಿ 10,000 ಕ್ಕಿಂತ ಕಡಿಮೆ ಫಾಲೋವರ್ಸ್ ಹೊಂದಿದವರು ಸಹ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಯಾವುದೇ ಲಿಂಕ್ ಅನ್ನು ಆಡ್ ಮಾಡಬಹುದು। ಈಗ ಸ್ನೇಹಿತರೆ, ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಯಾವುದೇ ಲಿಂಕ್ ಅನ್ನು ಹೇಗೆ ಆಡ್ ಮಾಡೋ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಮೊದಲಿಗೆ ಸ್ನೇಹಿತರೆ, ಪ್ಲೇ ಸ್ಟೋರ್ ಅಲ್ಲಿ ನೀವು ಇನ್ಸ್ಟಾಗ್ರಾಮ್ ನ ಅಪ್ಡೇಟ್ ಮಾಡ್ಕೊಳ್ಳಿ। ನಂತರ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿ। ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿದಾಗ ಸ್ನೇಹಿತರೆ, ಮೇಲೆ ಇಲ್ಲಿ ಯುವರ್ ಸ್ಟೋರಿ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ। ನಂತರ ಇಲ್ಲಿ ಸ್ಟೋರಿ ಅಂತ ಇರುತ್ತೆ ಸ್ನೇಹಿತರೆ, ಅದರ ಪಕ್ಕದಲ್ಲಿ ಸ್ನೇಹಿತರೆ ಗ್ಯಾಲರಿ ಇರುತ್ತೆ। ಗ್ಯಾಲರಿಯಲ್ಲಿ ನೀವು ಸ್ಟೋರಿಗೆ ಸಂಬಂಧಪಟ್ಟಂತೆ ಯಾವುದೇ ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ನಾನು ಉದಾಹರಣೆಗೆ ಒಂದು ಇಮೇಜ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ। ನಂತರ ಸ್ನೇಹಿತರೆ, ಮೇಲೆ ಇಲ್ಲಿ ಸ್ಟಿಕರ್ ಆಪ್ಷನ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ। ಇಲ್ಲಿ ಸ್ನೇಹಿತರೆ ಲಿಂಕ್ ಅಂತ ಒಂದು ಸ್ಟಿಕರ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ। ಈಗ ಸ್ನೇಹಿತರೆ, ನೀವು ಕಾಪಿ ಮಾಡತಕ್ಕಂತ ನಿಮ್ಮ ವೆಬ್ಸೈಟ್ ಇರಬಹುದು ಅಥವಾ YouTube ಅಥವಾ ಯಾವುದೇ ಲಿಂಕ್ ಅನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿ। ಉದಾಹರಣೆ, ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ। ನಂತರ ಸ್ನೇಹಿತರೆ, ಇಲ್ಲಿ ಡನ್ ಬಟನ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ। ಈಗ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬಹುದು ನಾನು ಯೂಟ್ಯೂಬ್ ಲಿಂಕ್ ಅನ್ನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ, ಇಲ್ಲಿ ಯೂಟ್ಯೂಬ್ ಅಂತ ಬಂದಿದೆ। ಸೊ ಇದನ್ನು ನೀವು ಲಿಂಕ್ ಅನ್ನು ಇಲ್ಲೇ ಅಡ್ಜಸ್ಟ್ ಮಾಡಬಹುದು, ನೀವು ಸ್ಟೋರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ನೀವು ಅಡ್ಜಸ್ಟ್ ಮಾಡಬಹುದು। ನಂತರ ಸ್ನೇಹಿತರೆ, ಇಲ್ಲಿ ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ। ಇಲ್ಲಿ ಸ್ನೇಹಿತರೆ, ಸ್ಟೋರಿ ಮತ್ತು ಕ್ಲೋಸ್ ಫ್ರೆಂಡ್ ಅಂತ ಕೇಳುತ್ತೆ, ಯಾರು ಬೇಕಾದ್ರೂ ಶೇರ್ ಮಾಡ್ಬೋದು। ಇಲ್ಲಿ ಸ್ಟೋರಿ ಮುಂದೆ ಶೇರ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ। ನಂತರ ಇಲ್ಲಿ ಡನ್ ಆಪ್ಷನ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಸ್ನೇಹಿತರೆ ಈ ಸ್ಟೋರಿ ಅಪ್ಡೇಟ್ ಆಗಿದೆ। ಈಗ ನಾನು ಪುನಃ ಸ್ಟೋರಿಯನ್ನು ಓಪನ್ ಮಾಡ್ತಾ ಇದ್ದೀನಿ, ನೀವು ಗಮನಿಸ್ಬೋದು ಸ್ನೇಹಿತರೆ ಇಲ್ಲಿ ಸ್ಟೋರಿ ಬಂದಿದೆ। ಈ ಸ್ಟೋರಿಯಲ್ಲಿ ಸ್ನೇಹಿತರೆ ಯೂಟ್ಯೂಬ್ ಲಿಂಕ್ ಇದೆ, ಯಾರೇ ವ್ಯಕ್ತಿಗಳು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಅದೇ ಅಡ್ರೆಸ್ಸಿಗೆ ಹೋಗಿ ತಲುಪ್ತಾರೆ। ಈ ರೀತಿ ಸ್ನೇಹಿತರೆ 10,000 ಕಡಿಮೆ ಫಾಲೋವರ್ಸ್ ಹೊಂದಿದವರು ಸಹ ತಮ್ಮ ಸ್ಟೋರಿಯಲ್ಲಿ ಯಾವುದೇ ಲಿಂಕನ್ನು ಶೇರ್ ಮಾಡ್ಬೋದು। ಸ್ನೇಹಿತರೆ, ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ। ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ, ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಜೊತೆಗೆ ವೀಡಿಯೋನ ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ। ನಮಸ್ಕಾರ।